ಬೆರಳಚ್ಚು ವಿಭಾಗದ ಇನ್ಸ್ಪೆಕ್ಟರ್ ಆನಂದ್ ಮೇತ್ರೆ ಅವರನ್ನು ಅಮಾನತ್ತುಗೊಳಿಸಲಾಗಿದೆ ಪಿ ಎಸ್ಐ ನೇಮಕಾತಿ ಅಕ್ರಮದಲ್ಲಿ ಆನಂದ್ ಮೇತ್ರಿ ಅವರು ಭಾಗಿಯಾಗಿದ್ದರು ಅಕ್ರಮದಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಸಿಐಡಿ ಡಿ ಅಧಿಕಾರಿಗಳು ಆನಂದ್ ಮೇತ್ರಿ ಅವರನ್ನ ಬಂಧಿಸಿದ್ರು ಈಗಾಗಲೇ ಬಂಧನ ಮಾಡಿದ್ದಾರೆ ಮಂಜುನಾಥ್ ಸಾಲಿ ಆನಂದ್ ಮೇತ್ರೆ ಇವರೆಲ್ಲರೂ ಕೂಡ ಆದರೆ ಬಂಧನದ ಜೊತೆಗೆ ಅವರನ್ನು ಅಮಾನತ್ತುಗೊಳಿಸುವುದು ವಿಚಾರಣೆ ಎಲ್ಲವೂ ಕೂಡ ಮುಗಿಯುವ ತನಕ ಅಥವಾ ಇವರು ನಿರಪರಾಧಿಯಂತ ಆಗುವ ತನಕ ಇವರನ್ನು ಅಮಾನತ್ತಿನಲ್ಲಿ ಇಟ್ಟು ಅರ್ಧ ಸಂಬಳ ಕೊಡ್ತಾರೆ ಅದಾದ ನಂತರ ಒಂದು ವೇಳೆ ಇವರು ಅಪರಾಧಿ ಅಂತ ಸಾಬೀತಾಯಿತು ಅಂತಂದರೆ ಆಗ ಅವ್ರನ್ನ ಕೆಲಸದಿಂದ ವಜಾ ಮಾಡ್ತಾರೆ ಕೆಲಸದಿಂದ ವಜಾ ಮಾಡೋದೇ ಬೇರೆ ಅಮಾನತ್ತಿನಲ್ಲಿ ಇಡೋದೇ ಬೇರೆ ಈಗ ಆನಂದ್ ಅವ್ರನ್ನ ಅಮಾನತ್ತಿನಲ್ಲಿ ಇಟ್ಟು ಗೃಹ ಇಲಾಖೆ ಆದೇಶವನ್ನು ಹೊರಡಿಸಿದೆ ಒಬ್ಬ ಅಧಿಕಾರಿಯ ಮೇಲೆ ಆರೋಪ ಕೇಳಿ ಬಂದಾಗ ಆತ ಅದೇ ಹುದ್ದೆಯಲ್ಲಿ ಮುಂದುವರೆದು ಆತ ತನಿಖೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾಡೋಕ್ಕೆ ಬರೋಲ್ಲ ಮತ್ತು ರೂಲ್ಸ್ ಕೂಡ ಅದನ್ನು ಒಪ್ಪಲ್ಲ ಹಾಗಾಗಿ ಈಗ ಅವ್ರನ್ನ ಅಮಾನತ್ತಿನಲ್ಲಿಟ್ಟು ಅವ್ರನ್ನ ಮನೆಗೆ ಕಳಿಸಿ ಅಥವಾ ಅವ್ರನ್ನ ಬಂಧಿಸಿ ವಿಚಾರಣೆಯನ್ನು ಮಾಡಬೇಕಾದಂತಹ ಸಂದರ್ಭ ಹಾಗಾಗಿ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ಈಗ ಮಂಜುನಾಥ ಮಲ್ಲಿಕಾರ್ಜುನ ಸಾಲಿ ಆಯಿತು ಅದಾದ ನಂತರ ಆನಂದ ಆಯಿತು ಅವ್ರನ್ನ ಕೂಡ ಈಗ ಬಂಧನ ಮಾಡಿದರೆ ಜೊತೆಗೆ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಮತ್ತಷ್ಟು ಮಾಹಿತಿ ಈಗ ಈ ಬಂಧನ ಮತ್ತು ಅಮಾನತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಮಾನತ್ತುಗೊಳಗಾಗಿದ್ದಾರೆ ಏನಿದೆ ಅಪ್ಡೇಟ್ಸು ಪ್ರವೀಣ್ ಅರವಿಂದ್ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಸ್ಟಡಿಯನ್ನು ಏನಾದರೂ ಹೋಗಿದ್ದೆ ಆದರೆ ಆ ಒಂದು ಅಧಿಕಾರಿಯನ್ನು ಅಮಾನತ್ತು ಮಾಡಬೇಕು ಅಂತೂ ನಿಯಮ ಇದೆ ಹೀಗಾಗಿಯೇ ಈಗಾಗಲೇ ಈ ಪಿ ಎಸ್ ಐ ಅಕ್ರಮ ನೇಮಕಾತಿಯಲ್ಲಿ ಪ್ರಕರಣದಲ್ಲಿ ಬಂಧಿತನಾದಂತಹ ಸಿಪಿಐ ಮೈತ್ರಿ ಆನಂದ್ ಮೈತ್ರಿ ಆಗಿರ್ಬೋದು ಅದೇ ರೀತಿಯಾಗಿ ಲಿಂಗ್ಸೂರ್ನ ಡಿವೈಎಸ್ಪಿ ಆದಂತಹ ಮಲ್ಲಿಕಾರ್ಜುನ್ ಈ ಇಬ್ಬರು ಅಧಿಕಾರಿಗಳನ್ನು ಈಗಾಗಲೇ ಗೃಹ ಇಲಾಖೆ ಅಮಾನತ್ತು ಮಾಡಲಾಗಿದೆ ಏನಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ಗಳಿಗೆ ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಆನಂದ್ ಮೈತ್ರಿ ಅವರ ಪಾತ್ರ ಈಗಾಗಲೇ ಸಿಎಡಿ ಅಧಿಕಾರಿಗಳಿಗೆ ದೃಢಪಟ್ಟಿದ್ರೆ ಇನ್ನೊಂದು ಕಡೆ ದಿವ್ಯಾ ಹಾಗರ್ಗೆ ಅಂಡ್ ಕಾಶಿನಾಥ್ ಏನು ಜ್ಞಾನ ಜ್ಯೋತಿ ಶಾಲೆಯ ಒಂದು ಮುಖ್ಯಸ್ಥರಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಪ್ರಕರಣದ ಅಡಿಯಲ್ಲಿ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಈಗಾಗಲೇ ಏನಂದ್ರೆ ಸಿ ಐ ಡಿ ಅಧಿಕಾರಿಗಳು ವಶಕ್ಕೆ ಕಳೆದ ಎರಡು ದಿನಗಳಿಂದಲೂ ಕೂಡ ತೆಗೆದುಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಆರೋಪ ಸದ್ಯ ಸಿ ಐ ಡಿ ಅಧಿಕಾರಿಗಳಿಗೆ ಪ್ರೂವ್ ಆಗಿದೆ ಹೀಗಾಗಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ರು ಯಾವೆಲ್ಲ ರೀತಿ ಈ ಈ ಇಬ್ಬರು ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂತ ಇದೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಗೃಹ ಇಲಾಖೆ ಇವತ್ತು ಸಿಪಿಐ ಆನಂದ್ ಹಾಗೂ ಮಲ್ಲಿಕಾರ್ಜುನ್ ಕೂಡ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಈಗಾಗಲೇ ಅಮಾನತು ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಕಲಬುರಗಿಯ ಜ್ಞಾನ ಜ್ಯೋತಿ ಶಾಲೆಯಲ್ಲಿ ಮತ್ತು ಎಂಎಸ್ಐ ಒಂದು ಕಾಲೇಜ್ನಲ್ಲೂ ಕೂಡ ಅಕ್ರಮ ನಡೆದಿರುವುದು ಈಗಾಗಲೇ ಸಿಐಡಿ ಅಧಿಕಾರಿಗಳಿಂದ ಪ್ರೂವ್ ಆಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯ ವಿವಿಧ ಪೊಲೀಸ್ ಠಾಣೆಯ ಹನ್ನೊಂದು ಪೇದೆಗಳನ್ನು ಕೂಡ ಈಗಾಗಲೇ ಗೃಹ ಇಲಾಖೆ ಅಮಾನತ್ತು ಮಾಡಲಾಗಿದೆ ಪ್ರಮುಖವಾಗಿ ಏನಂದ್ರೆ ಡಿವೈಸ್ ಒಳಗಡೆ ಹೋಗೋಕೆ ಏನಂದ್ರೆ ಇವರು ತಡೆಯೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತೇಳಿ ಆ ಪೇದೆಗಳನ್ನು ಈಗ ಅಮಾನತ್ತು ಮಾಡಲಾಗಿದೆ ಆದ್ರೆ ಒಂದು ಕಡೆ ಸಿಐ ಡಿ ರಿಪೋರ್ಟ್ ನಲ್ಲಿ ಏನಿದೆ ಅಂದ್ರೆ ಬ್ಲೂಟೂತ್ ಒಂದು ದಿನ ಮುಂಚಿತವಾಗಿ ಆ ಅಭ್ಯರ್ಥಿಗಳಲ್ಲಿಟ್ಟಿದ್ರು ಎಂಬುದರ ಬಗ್ಗೆ ಸ್ಪಷ್ಟವಾಗಿದೆ ಆದ್ರೂ ಕೂಡ ಈ ಹನ್ನೊಂದು ಜನರನ್ನು ಯಾಕೆ ಅಮಾನತಿನಲ್ಲಿಟ್ಟರು ಯಾವೆಲ್ಲ ತನಿಖೆಗಳು ಆಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ